ಐಪಿಎಲ್ 2022 ರ ಮೆಗಾ ಹರಾಜು ಜನವರಿಯಲ್ಲಿ ನಡೆಯಲಿದ್ದು ಈಗಾಗಲೇ ಎಲ್ಲ 10 ತಂಡಗಳು ತಂಡದಲ್ಲಿ ಆಟಗಾರರ ಆಯ್ಕೆ ವಿಚಾರವಾಗಿ ತಲೆಕೆಡಿಸಿಕೊಂಡಿವೆ ಅದರಲ್ಲೂ ಆರ್‌ಸಿಬಿ ಈ ಬಾರಿ ಐಪಿಎಲ್ ನಲ್ಲಿ ತಂಡವನ್ನು ಹೆಚ್ಚಾಗಿ ಬದಲಾವಣೆ ಮಾಡುವ ನಿರೀಕ್ಷೆಗಳಿದ್ದು ಸದ್ಯ ತಂಡ ಕ್ಯಾಪ್ಟನ್ ಆಯ್ಕೆ ವಿಚಾರದಲ್ಲಿ ಒಂದಿಷ್ಟು ತಲೆಕೆಡಿಸಿಕೊಂಡಿದೆ ಹೀಗಿರುವಾಗಲೇ ಆರ್‌ಸಿಬಿ ತಂಡದಲ್ಲಿ ಅಚ್ಚರಿಯ ಬೆಳವಣಿಗೆಯಾಗಿದ್ದು ತಂಡದಲ್ಲಿ ಮಹತ್ವದ ಬದಲಾವಣೆ ಮಾಡುವ ಮೂಲಕ ಆರ್‌ಸಿಬಿ ಫ್ರಾಂಚೈಸಿಗಳು ತಮ್ಮ ತಂಡದ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ ಹೌದು ಸದ್ಯ ಆರ್‌ಸಿಬಿ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗಲಿದ್ದಾರೆ ಅನ್ನೋ ಚರ್ಚೆ ನಡೆಯುತ್ತಾ ಇದ್ದಾಗಲೇ ಈಗಾಗಲೇ ಕನ್ನಡಿಗ ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಹೀಗಿರುವಾಗ ಇದೀಗ ತಂಡಕ್ಕೆ ಹೊಸ ಕ್ಯಾಪ್ಟನ್ ಜೊತೆಯಲ್ಲಿ ತಂಡಕ್ಕೆ ಹೊಸ ಕೋಚ್ ಕೂಡ ಆಯ್ಕೆ ಮಾಡಿದ್ದಾರೆ ಹೌದು ಕಳೆದ ಐಪಿಎಲ್ ನಲ್ಲಿ ದ್ವಿತೀಯಾರ್ಧದಲ್ಲಿ ವೈಯಕ್ತಿಕ ಕಾರಣದಿಂದ ಆರ್‌ಸಿಬಿ ಕೋಚ್ ಹುದ್ದೆಯಿಂದ ಕೆಳಗಿಳಿದಿದ್ದ ಸೈಮನ್ ಕ್ಯಾಟಿಜ್ ಬದಲಿಗೆ ತಂಡದಲ್ಲಿ ಮುಖ್ಯ ಕೋಚ್ ಹುದ್ದೆಯನ್ನು ತಂಡದ ಟ್ಯಾಲೆಂಟ್ ಹಂಟ್ನ ಮುಖ್ಯಸ್ಥರಾಗಿದ್ದ ಮೈಕ್ ಹೆಸನ್ ಅವರು ತಂಡದ ಕೋಚ್ ಹುದ್ದೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ತಂಡವನ್ನು ಪ್ಲೇಆಫ್ ಹಂತದವರೆಗೆ ಕರೆದುಕೊಂಡು ಹೋಗಿದ್ರು ಆದರೆ ಇದೀಗ ತಂಡಕ್ಕೆ ಮುಖ್ಯ ಕೋಚ್ ಅನ್ನು ಫ್ರಾಂಚೈಸಿಗಳು ಆಯ್ಕೆ ಮಾಡಿದ್ದು ಕಳೆದ ಐಪಿಎಲ್ ಸೀಸನ್ ನಲ್ಲಿ ತಂಡದ ಬ್ಯಾಟಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದ ಸಂಜಯ್ ಬಂಗಾರ್ ಅವರನ್ನು ತಂಡದ ಮುಖ್ಯ ಕೋಚ್ ಹುದ್ದೆಗೆ ಆಯ್ಕೆ ಮಾಡುವ ಮೂಲಕ ಆರ್‌ಸಿಬಿ ಫ್ರಾಂಚೈಸಿಗಳು ಮುಂದಿನ ಐಪಿಎಲ್ ಸೀಸನ್ ಗೆ ತಂಡದ ಹೊಸ ಕೋಚ್ ಅನ್ನು ಹೆಸರಿಸಿದ್ದಾರೆ ಈ ವಿಚಾರವಾಗಿ ಮೈಕ್ ಹೆಸನ್ ಮಾತನಾಡಿದ್ದು ತಂಡವನ್ನು ಮತ್ತಷ್ಟು ಬಲಪಡಿಸುವುದು ನಮ್ಮ ಗುರಿಯಾಗಿದ್ದು ಈ ಕಾರಣಕ್ಕಾಗಿ ಸಂಜಯ್ ಬಂಗಾರ್ ಅವರನ್ನು ತಂಡದ ಮುಖ್ಯ ಕೋಚ್ ಹುದ್ದೆಗೆ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಒಟ್ಟಿನಲ್ಲಿ ಐಪಿಎಲ್ 2022 ಕ್ಕೆ ಆರ್‌ಸಿಬಿ ತಂಡ ಭರ್ಜರಿ ತಯಾರಿಯನ್ನು ನಡೆಸುತ್ತಿದ್ದು ಈಗಾಗಲೇ ಹೊಸ ಕೋಚ್ ಹೆಸರನ್ನು ಘೋಷಿಸಿದ್ದು ಇನ್ನು ತಂಡದ ನಾಯಕನಾಗಿ ಯಾರು ಆಯ್ಕೆ ಮಾಡಲಿದ್ದಾರೆ ಅನ್ನೋ ಕುತೂಹಲ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ